ಒಬ್ಬ ಎಂಎಲ್ಎಗೆ ಬರ್ತಕ್ಕಂತ ಸಂಬಳ ಮತ್ತೆ ಅವನ ಕಾರ್ಯವೈಖರಿ ಇದರ ಬಗ್ಗೆ ಮಾತಾಡೋಣ ಅಂತ ಈಗ ವಿಡಿಯೋ ಮಾಡ್ತಾ ಇದೀನಿ. ಮೊದಲನೇದಾಗಿ ಒಬ್ಬ ಎಂಎಲ್ಎಗೆ ಸರ್ಕಾರದ ವತಿಯಿಂದ ಒಂದು ತಿಂಗಳಿಗೆ ಕಾನ್ಸ್ಟೆನ್ಸಿ ಟ್ರಾವೆಲಿಂಗ್ ಅಲೈಯನ್ಸಸ್ ಅಂತ ಹೇಳಿಬಿಟ್ಟು 60,000 ರೂಪಾಯಿಗಳನ್ನು ಸರ್ಕಾರ ಕೊಡುತ್ತೆ ಒಂದು ತಿಂಗಳಿಗೆ. ಇದು ಕೊಡ್ತಕ್ಕಂತ ಉದ್ದೇಶ ಏನು ಅಂತಂದ್ರೆ ಆ ಒಂದು ಕ್ಷೇತ್ರದಲ್ಲಿ ಬರ್ತಕ್ಕಂತ ಜನರ ನಿರಂತರ ಸಂಪರ್ಕದಲ್ಲಿ ಇರಬೇಕು, ಅವರ ಬೇಡಿಕೆಗಳನ್ನು ಪಟ್ಟಿ ಮಾಡ್ಕೋಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಂದ ಅವರಿಗೆ ಒಂದು ತಿಂಗಳಿಗೆ ಟ್ರಾವೆಲಿಂಗ್ ಅಲೈಯನ್ಸಸ್ ಅಂತ ಹೇಳಿಬಿಟ್ಟು 60,000 ರೂಪಾಯಿ ಸರ್ಕಾರ ಕೊಡುತ್ತೆ. 20,000 ರೂಗಳನ್ನ ಟೆಲಿಫೋನ್ ಬಿಲ್ ಅಂತ ಹೇಳಿಬಿಟ್ಟು ಒಂದು ತಿಂಗಳಿಗೆ ಸರ್ಕಾರ ಒಬ್ಬ ಎಂಎಲ್ಎಗೆ ಕೊಡುತ್ತದೆ. ಅದರ ಉದ್ದೇಶ ಫೋನಿನ ಮುಖಾಂತರ ಒಂದು ಅದರ ಸಮಸ್ಯೆ ಬಗೆಹರಿಸುವಂತ ಕೆಲಸ ಮಾಡಲಿ ಅಂತ ಹೇಳಿಬಿಟ್ಟು 20,000 ರೂಪಾಯಿಗಳನ್ನ ಸರ್ಕಾರ ಕೊಡುತ್ತದೆ. ಕಾನ್ಸ್ಟೆನ್ಸಿ ಅಲೈಯನ್ಸಸ್ ಅಂತ ಹೇಳಿಬಿಟ್ಟು ಒಂದು ತಿಂಗಳಿಗೆ ಮತ್ತೆ 60,000 ರೂಪಾಯಿಗಳನ್ನ ಸರ್ಕಾರ ಕೊಡುತ್ತದೆ. ಇದರ ಉದ್ದೇಶ ಅವರು ಏನು ಜನಸಂಪರ್ಕದಲ್ಲಿದ್ದು ಅವರ ಬೇಡಿಕೆಗಳನ್ನ ಪಟ್ಟಿ ಮಾಡಿಕೊಂಡು ಆ ಬೇಡಿಕೆಗಳನ್ನು ಸಮಸ್ಯೆಗಳನ್ನು ಅಧಿಕಾರಿಗಳ ಜೊತೆ ತಜ್ಞರ ಜೊತೆ ಚರ್ಚೆ ಮಾಡಿ ಅದು ಯಾವ ಇಲಾಖೆಯಲ್ಲಿ ಯಾವ ಯೋಜನೆಯಡಿಯಲ್ಲಿ ಸಮಸ್ಯೆಗಳನ್ನು ಬಗೆಹರಿಸಬಹುದು. ಈ ಒಂದು ಕಾರ್ಯಕ್ಕೆ ಒಂದು ತಿಂಗಳಿಗೆ ಒಬ್ಬ ಎಂಎಲ್ಎಗೆ ಸರ್ಕಾರ ಕಾನ್ಸ್ಟೆನ್ಸಿ ಅಲೈಯನ್ಸಸ್ ಅಂತ ಹೇಳಿಬಿಟ್ಟು 60,000 ರೂಪಾಯಿಗಳನ್ನು ಒಂದು ತಿಂಗಳಿಗೆ ಕೊಡ್ತದೆ. ಕಾಮಗಾರಿಗಳನ್ನು ರೂಪಿಸಿ ಆ ಕಾಮಗಾರಿಗಳ ವಿವರ, ಅದರ ಗುಣಮಟ್ಟ, ಅದರ ವೆಚ್ಚ ಪ್ರತಿಯೊಂದನ್ನು ಸಹ ವರದಿ ಮೂಲಕ ತಯಾರು ಮಾಡಲಿ, ಅದು ಜನತೆಗೆ ತಿಳಿಸಲಿ ಅಂತ ಹೇಳಿಬಿಟ್ಟು ಪೇಪರ್ಗೆ ಸಂಬಂಧಪಟ್ಟಂತೆ 5,000 ರೂಪಾಯಿಯನ್ನ ಒಂದು ತಿಂಗಳಿಗೆ ಒಬ್ಬ ಎಂಎಲ್ಎಗೆ ಸರ್ಕಾರ ನೀಡುತ್ತೆ. ಅದರ ಜೊತೆಯಲ್ಲಿ 6 ತಿಂಗಳು ವರ್ಷ ಅವರು ಏನೇನು ಕಾಮಗಾರಿಗಳು ಮಾಡ್ಕೊಂಡು ಕೊಟ್ಟಿದ್ದಾರೆ ಆ ವರದಿಯನ್ನ ಪ್ರತಿಯೊಂದು ಪ್ರಜೆಗೂ ತಲುಪಿಸ್ಲಿ ಅನ್ನೋ ಕಾರಣಕ್ಕೆ ಒಬ್ಬ ಅಸಿಸ್ಟೆಂಟ್ ಮತ್ತೆ ಇತರ ಖರ್ಚು ಅಂತ ಹೇಳಿಬಿಟ್ಟು 20,000 ರೂಪಾಯಿಗಳನ್ನ ಸರ್ಕಾರ ಒಬ್ಬ ಎಂಎಲ್ಎಗೆ ನೀಡುತ್ತೆ. ಇದರ ಜೊತೆಯಲ್ಲಿ ಬೇಸಿಕ್ ಅಂತ ಹೇಳಿಬಿಟ್ಟು 40,000 ರೂಪಾಯಿಯನ್ನ ಸರ್ಕಾರ ನೀಡುತ್ತೆ. ಒಟ್ಟು 2,05,000 ರೂಪಾಯಿಯಷ್ಟು ಸಂಬಳವನ್ನ ಒಂದು ತಿಂಗಳಿಗೆ ಒಬ್ಬ ಎಂಎಲ್ಎಗೆ ನೀಡುತ್ತೆ. ಇಷ್ಟು ಸಂಬಳ ತೆಗೆದುಕೊಳ್ಳೋ ಅಂತ ಆ ಎಂಎಲ್ಎ ಜನರ ಸಂಪರ್ಕದಲ್ಲಿರಬೇಕು, ಅವರ ಬೇಡಿಕೆಗಳನ್ನ ಪಟ್ಟಿ ಮಾಡ್ಕೋಬೇಕು, ಆ ಬೇಡಿಕೆಗಳನ್ನ ತಜ್ಞರ ಜೊತೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಅದಕ್ಕೆ ಯೋಜನೆಗಳನ್ನ ರೂಪಿಸಬೇಕು, ಆ ಯೋಜನೆಗಳನ್ನ ಕಾರ್ಯರೂಪಕ್ಕೆ ತಂದು ಆ ಕಾಮಗಾರಿಗೆ ಸಂಬಂಧಪಟ್ಟಂತಹ ಸಂಪೂರ್ಣ ವರದಿಯನ್ನ ರೆಡಿ ಮಾಡಬೇಕು, ಆ ವರದಿಯನ್ನ ಜನರ ಮುಂದೆ ತಲುಪಿಸ್ಲಿ, ಇಷ್ಟೆಲ್ಲಾ ಕೆಲಸ ಮಾಡಲಿ ಅಂತ ಹೇಳಿಬಿಟ್ಟು 2,05,000 ಸಂಬಳವನ್ನ ಕೊಡ್ತದೆ. ಇದರ ಜೊತೆಯಲ್ಲಿ ಅಧಿವೇಶನಕ್ಕೆ ಭಾಗವಹಿಸಿದಾಗ ಅದಕ್ಕೆ ಬೇರೆ ಹಣ ಕೊಡುತ್ತೆ, ಬೇರೆ ರಾಜ್ಯಕ್ಕೆ ಪ್ರವಾಸ ಕೈಗೊಂಡಾಗ ಅದಕ್ಕೆ ಬೇರೆ ಹಣ ಕೊಡುತ್ತೆ, ಬೇರೆ ದೇಶಕ್ಕೆ ಪ್ರಯಾಣ ಮಾಡಿದಾಗ ಅದಕ್ಕೂ ಬೇರೆ ಹಣ ಕೊಡುತ್ತೆ ಈ ಸರ್ಕಾರ ಒಬ್ಬ ಎಂಎಲ್ಎಗೆ. ದಯವಿಟ್ಟು ಒಂದು ಸಾರಿ ಯೋಚನೆ ಮಾಡಿ, ಒಬ್ಬ ಎಂಎಲ್ಎ ಕೆಲಸ ಈ ರೀತಿ ಇರಬೇಕು, ಅವರಿಗೆ ಸರ್ಕಾರದ ವತಿಯಿಂದ ಸಂಬಳ ಕೊಡ್ತಾರೆ, ಈ ಎಲ್ಲಾ ಅಂಶಗಳನ್ನ ಗಮನದಲ್ಲಿಟ್ಕೊಳ್ಳಿ. ಉತ್ತಮ ಪ್ರಜಾತೀಯ ಪಕ್ಷದ ಆ ಮತದಾರ ಶಿಫಾರಸು ಪತ್ರವನ್ನ ಒಮ್ಮೆಯಾದರೂ ಒಂದ್ಸಲ ನೋಡಿ ಅದರಲ್ಲಿರೋ ವಿಚಾರಗಳನ್ನ ತಿಳ್ಕೊಳ್ಳಿ. ನಿಮ್ಮ ಕ್ಷೇತ್ರದ ಅಭ್ಯರ್ಥಿ ಯಾರಾಗಬೇಕು ಅಂತ ಪ್ರಜೆಗಳಾದ ನೀವುಗಳೇ ತೀರ್ಮಾನ ಮಾಡಿ, ನೀವೇ ಅಭ್ಯರ್ಥಿಯನ್ನ ನಿಲ್ಲಿಸಿ ಶಾಸಕನ ಕೆಲಸವನ್ನ ಕೊಡಿಸಿ, ನಿಮಗೆ ಬೇಕಾದಂತ ಸಮಸ್ಯೆಗಳನ್ನ ಬೇಡಿಕೆಗಳನ್ನ ಅವನ ಮೂಲಕ ಪರಿಹಾರ ಮಾಡ್ಕೊಳ್ಳಿ. ಇಷ್ಟು ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಪ್ರಜಾಕೀಯ. ನಮಸ್ತೆ ಎಲ್ರಿಗೂ.